ದೇಶದಲ್ಲಿ ಹಿಂದೂ ಜನಸಂಖ್ಯೆ ಕುಸಿತ ತೀವ್ರ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಾಗಲೇ ಎಚ್ಚೆತ್ತುಕೊಂಡು ಪರ್ಯಾಯ ಕ್ರಮ ಕೈಗೊಳ್ಳಬೇಕಿದೆ. ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ಕ್ಷೀಣಿಸುತ್ತಿರುವ ಬಗ್ಗೆ ತಕ್ಷಣಕ್ಕೆ ಯಾವುದೇ ನಿರ್ಧಾರಕ್ಕೆ ಬರಲಾಗುವುದಿಲ್ಲ, ಆದರೆ ಸಮಗ್ರ ಅಧ್ಯಯನ ನಡೆಸಬೇಕಿದೆ ಎಂದರು. ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಕಡಿಮೆಯಾದಂತೆ ಕಾಲಕ್ರಮೇಣ ಪ್ರಜಾಪ್ರಭುತ್ವವೇ ಬದಲಾಗುವ ಸ್ಥಿತಿ ಎದುರಾಗಲಿದೆ, ಅಲ್ಲದೆ ಜಾತೀಕೃತವಾಗಿ ಉಳಿಯುವುದಿಲ್ಲ. ಜಗತ್ತಿನಲ್ಲೇ ಏಕೈಕ ಜಾತ್ಯತೀತ ರಾಷ್ಟ್ರ ಭಾರತ. ಜಾತ್ಯತೀತತೆ ಎನ್ನುವುದು ಭಾರತೀಯರ ರಕ್ತ ಸ್ವಭಾವದಲ್ಲೇ ಬಂದಿದೆ. ಮುಂದೊಂದು ದಿನ ಇದಕ್ಕೆ ಧಕ್ಕೆ ಉಂಟಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿದರು. ಜಗತ್ತಿನಲ್ಲೇ ಏಕೈಕ ಪಕ್ಕಾ ಸೆಕ್ಯುಲರ್ ದೇಶ ಅಂದರೆ ಭಾರತ. ಅದು ಸೆಕ್ಯುಲರ್ ನಮ್ಮ ದೇಶದ ನಮ್ಮ ಜನರ ಒಂದು ಸ್ವಭಾವದಲ್ಲಿದೆ, ರಕ್ತದಲ್ಲಿದೆ. ಯಾಕೆ ಅಂತಂದರೆ ನಾವು ವಿವಿಧ ದೇವಾನುದೇವತೆಗಳನ್ನು ಪೂಜಿಸೋರು. ಯಾರು ಪೂಜಿಸೋದಿಲ್ಲ ಅವರು ದೇವರಂದಂಥ ದೇಶ ಇದೆ, ಅವ್ರನ್ನೂ ಋಷಿ ಅಂದಂಥ ದೇಶ ಇದೆ. ಹಾಗಾಗಿ ವಿವಿಧತೆ ಮತ್ತು ಬೇರೆ ಬೇರೆ ಆಚರಣೆಗಳನ್ನು ಮಾಡಲಿಕ್ಕೆ, ಪೂಜಾ ಪದ್ಧತಿಗಳನ್ನು ಅನುಸರಿಸಲಿಕ್ಕೆ ಸ್ವತಂತ್ರವನ್ನು ಕೊಟ್ಟಂತಹ ಬಹುತೇಕ ಜಗತ್ತಿನ ಏಕೈಕ ಧರ್ಮ, ಏಕೈಕ ಸಂಸ್ಕೃತಿ, ಏಕೈಕ ದೇಶ ಅಂದರೆ ಅದು ಭಾರತ. ಹಾಗಾಗಿ ನಮ್ಮ ಈ ಜೀವನ ಪದ್ಧತಿ, ಹಿಂದೂ ಜೀವನ ಪದ್ಧತಿ ಮುಂದುವರಿಬೇಕಂದ್ರೆ ನಾವು ಇದರ ಬಗ್ಗೆ ಗಂಭೀರವಾದ ವಿಚಾರ.